ಅದ್ಯಾಕೋ ಟಿಬಿ ಡ್ಯಾಂನ ಗೇಟ್ ಸರಿಯಾಗೋ ಲಕ್ಷಣಗಳೇ ಕಾಣ್ತಿಲ್ಲ. ಒಂದು ವಾರದಿಂದ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡಿದ್ರು ಒಂದೇ ಒಂದು ಹನಿ ನೀರು ನಿಲ್ತಿಲ್ಲ. ಏಳೇ ಏಳು ದಿನದಲ್ಲಿ 40 ಟಿಎಂಸಿ ನೀರು ಖಾಲಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ರೈತರ ಜೀವನಾಡಿ ತುಂಗಭದ್ರಾದಲ್ಲಿ ಈಗ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಬಾಗಿನ ಅರ್ಪಣೆ ಮಾಡಿಲ್ಲ ಈ ಸಾರಿ ರೈತರ ಕಡೆಯಿಂದ. ರೈತರನ್ನ ಯಾವತ್ತೂ ನೋಯಿಸಕ್ ಹೋಗ್ಬಿಡ್ರಿ. ತುಂಬಿ ತುಳುಕ್ತಿರೋ ತುಂಗಭದ್ರಾ ಜಲಾಶಯದ ಗೇಟ್ಗೆ ತೋಗಿ ಇವತ್ತಿಗೆ ಒಂದು ವಾರವಾಯ್ತು. ಹಗಲು ರಾತ್ರಿ ಎನ್ನದೆ ಹರಿಯುತ್ತಿರುವಂತಹ ನೀರು ಮಾತ್ರ ನಿಲ್ತಿಲ್ಲ. ನೂರಾರು ಸಿಬ್ಬಂದಿ ಹಗಲು ರಾತ್ರಿ ಕೆಲಸ ಮಾಡಿದ್ರೂ ಪ್ರಯೋಜನವಾಗ್ತಿಲ್ಲ. ಇವತ್ತು ಗೇಟ್ ಕೂರಿಸ್ತಾರೆ, ನಾಳೆ ಗೇಟ್ ಕೂರಿಸ್ತಾರೆ ಅಂತ ಕಾದಿದ್ದೇ ಬಂತು. ಆದ್ರೆ ಕಿತ್ತೋ ಗೇಟ್ ಮಾತ್ರ ಸರಿಯಾಗ್ತಿಲ್ಲ. ಹುಚ್ಚೆದ್ದು ಹರಿಯುತ್ತಿರುವಂತಹ ತುಂಗಭದ್ರೆ ಮಾತ್ರ ಶಾಂತಳಾಗ್ತಿಲ್ಲ. ದಿನೇ ದಿನೇ ಹೆಚ್ಚಾಗ್ತಿದೆ ಟಿಬಿ ಡ್ಯಾಂನ ಟೆನ್ಷನ್. ಏಳೇ ಏಳು ದಿನದಲ್ಲಿ 40 ಟಿಎಂಸಿ ನೀರು ಖಾಲಿ ಖಾಲಿ. ಹೈದರಾಬಾದ್ ಮೂಲದ ಕ್ರಸ್ಟ್ ಗೇಟ್ ಮಾಂತ್ರಿಕ ಕನ್ನಯ್ಯ ಆಂಡ್ ಟೀಮ್ ಊಟ ನಿದ್ದೆಯನ್ನ ಬಿಟ್ಟು ಕೆಲಸ ಮಾಡ್ತಿದೆ. ಹೇಗಾದ್ರೂ ಸರಿ ನೀರು ಪೋಲಾಗೋದನ್ನ ನಿಲ್ಲಿಸಬೇಕು, ಆದಷ್ಟು ಬೇಗ ಗೇಟ್ ಫಿಕ್ಸ್ ಮಾಡಬೇಕು ಅಂತ ಸರ್ಕಸ್ ಮಾಡ್ತಿದ್ದಾರೆ. ಆದ್ರೆ ರಿಸಲ್ಟ್ ಮಾತ್ರ ಝೀರೋ. 60 ಅಡಿ ಉದ್ದ ಹಾಗೂ 5 ಅಡಿ ಎತ್ತರದ ಸ್ಟಾಪ್ ಲಾಕ್ ಗೇಟ್ ಕೂರಿಸೋದಕ್ಕೆ ಎಷ್ಟೇ ಪ್ರಯತ್ನಿಸಿದ್ರು ಪ್ರಯೋಜನವಾಗ್ತಿಲ್ಲ. ಇಷ್ಟು ದಿನ ಗೇಟ್ ಮೇಲೆ ಅಡ್ಡಲಾಗಿದ್ದ ಸ್ಕೈವಾಕ್ ಭೀಮ್ ದೊಡ್ಡ ತಲೆನೋವಾಗಿತ್ತು, ಅದನ್ನೀಗ ತೆರವು ಮಾಡಿದ್ದಾರೆ. ರೈತರ ಜೀವನಾಡಿ ತುಂಗಭದ್ರಾದಲ್ಲಿ ಈಗ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಗೇಟ್ ನಂಬರ್ 19 ಒಡೆದು ಹೋಗಿ ಕಿತ್ತು ಹೋಗಿದ ನಂತರ ಈಗಾಗಲೇ 6ನೇ ದಿನಕ್ಕೆ ಇದ್ದೇವೆ. ತುಂಗಭದ್ರಾ ಜಲಾಶಯದಿಂದ ಇಲ್ಲಿವರೆಗೂ ಏನು ಜಲಾಶಯದಲ್ಲಿ ಈಗ 105 TMC ಇರುವಂಥ ಜಲಾಶಯದಲ್ಲಿ ಈಗ 72 TMC ನೀರು ಇಳ್ಕೊಂಡಾಗಿದೆ. ಜೊತೆಗೆ ಜಲಾಶಯದಿಂದಲೇ ಸುಮಾರು 40 TMC ನೀರು ಹೋಗಿದೆ. ತುಂಗಭದ್ರಾ ನೀರು ಸುಖ ಸುಮ್ಮನೆ ಹರಿದು ಹೋಗ್ತಿದೆ. ಕೇವಲ 7 ದಿನದಲ್ಲಿ 40 TMC ನೀರು ಖಾಲಿಯಾಗಿದೆ. ಯಾವ ಬೆಳೆಗೂ ಪ್ರಯೋಜನವಿಲ್ಲ, ಕುಡಿಯೋ ನೀರಿಗೂ ಉಪಯೋಗವಿಲ್ಲ. ಹೀಗಾಗಿ 4 ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಇನ್ನು ಮಳೆಗಾಲವೇ ಮುಗ್ದೋಗಿಲ್ಲ. ಈಗಲೇ ಡ್ಯಾಂ ನೀರು ಖಾಲಿಯಾಗ್ತಿದ್ರೆ ಮುಂದೇನು ಗತಿ ಅನ್ನೋ ಚಿಂತೆಗೀಡಾಗಿದ್ದಾರೆ. ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಮೇಲಾದ್ರೂ ತಾಯಿ ಶಾಂತಳಾಗ್ತಾಳ ಅಂತ ದೇವರ ಮುಂದೆ ಮೊರೆ ಇಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ಯಾಕೆ ಇಷ್ಟೆಲ್ಲ ತಡ ಆಗ್ತಾ ಇದೆ ಅನ್ನೋದನ್ನು ನೋಡಿದಾಗ, ಈ ಕೆಲಸ ಇಷ್ಟೇ ಸ್ಪೀಡ್ ಆಗಿ ಮಾಡ್ಬೇಕಂದ್ರು ಕೂಡ ವಿಶೇಷವಾಗಿ ತುಂಗಭದ್ರಾ ಬೋರ್ಡ್ ಅಧಿಕಾರಿಗಳು ಒಂದು ಅಸಹಕಾರ ಅಂದ್ರೆ ತಡ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತೇನು ತುಂಗಭದ್ರಾ 19ನೇ ಗೇಟ್ ಚೈನ್ ಕಟ್ಟಾಗಿ ಒಡೆದೋಗೈತೆ, 16 TMC ನೀರು ಪೋಲಾಗಿದೆ. ಆ ಕಾರಣ ಇವತ್ತು ರುದ್ರಾಭಿಷೇಕ, ಕ್ಷೀರಾಭಿಷೇಕ, ನಮ್ಮ ವಿಶೇಷವಾಗಿ ಗಣೇಶ್ ಗುಡಿಗೆ ಇವತ್ತು ನಾವು ಮಾಡಿದ್ವಿ. ನಾವು ಪ್ರತಿ ವರ್ಷ ಡ್ಯಾಮ್ಗೆ ಬಾಗಿನ ಕೊಡ್ತಿದ್ವಿ. ಈ ಸರಿ ನಾವು ಅಧಿಕಾರಿಗಳ ಹತ್ರ ಹೋದಾಗ ಇಲ್ಲ 6ನೇ ತಾರೀಕು CM ಬರ್ತಿದ್ದಾನೆ, ಹಾಗಾಗಿ ನಾವು ನಿಮ್ಮನ್ನು ಬಿಡೋಕ್ಕಾಗೋದಿಲ್ಲ, CM ಬಂದ ಮೇಲೆ ಬಿಟ್ಟು ಹೋಗ್ರಿ ಅಂತಂದು ಹೇಳಿದ್ರು. ಟಿಬಿ ಗೇಟ್ ಗಂಡಾಂತರ ಕೇವಲ ರೈತರಿಗೆ ಮಾತ್ರವಲ್ಲ ಸರ್ಕಾರಕ್ಕೂ ತಲೆನೋವಾಗಿದೆ. ಹೀಗಾಗಿ ಆದಷ್ಟು ಬೇಗ ಗೇಟ್ ಫಿಕ್ಸಿಂಗ್ ಕೆಲಸ ಮುಗಿದ್ರೆ ಪ್ರತಿ ಕಾರ್ಮಿಕರಿಗೂ 50,000 ಗಿಫ್ಟ್ ಕೊಡ್ತೀನಿ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರಂತೆ. ಒಟ್ಟಿನಲ್ಲಿ ಟಿಬಿ ಡ್ಯಾಂ ಗೇಟ್ ಗಂಡಾಂತರ ದಿನೇ ದಿನೇ ಹೆಚ್ಚಾಗ್ತಿದ್ದು ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಶರಣಪ್ಪ ಬಾಜಲಾಪುರ ಜೊತೆ ಬಸವರಾಜ್ ಹಾರ್ನಹಳ್ಳಿ, ನ್ಯೂಸ್ 18 ವಿಜಯನಗರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.